ಗ್ರಹಣದ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಏನೇನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೊಡ್ತಾ ಇದ್ರು ಮತ್ತೆ ಮುಂದುವರೆಸೋಣ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಕೂಡ ಶನಿ ಆಗಿರ್ತಾನೆ ಇವತ್ತು ಶನಿವಾರ ದಿವಸ ಈ ಗ್ರಹಣ ಸಂಭವಿಸ್ತಾ ಇದೆ ಹಾಗೆ ಸೂರ್ಯ ಗ್ರಹಣ ಕೂಡ ಆಗಿರೋದ್ರಿಂದ ಸೂರ್ಯ ಶನಿ ಅಂತ ಹೇಳಿದಾಗ ತಂದೆ ಮಕ್ಕಳು ಒಂದು ವೈರತ್ವ ಇದ್ದೇ ಇರುತ್ತೆ ಈ ರಾಶಿಯವರು ಸ್ವಲ್ಪ ಜಾಗೃತಿಯಾಗೂ ಕೂಡ ಇರಬೇಕಾಗಿರುತ್ತೆ ಈ ರಾಶಿಯವ್ರಿಗೂ ಸಹ ನವಮ ಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ರೋಗ ಭೀತಿ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರಿಗೋ ಒಬ್ಬರಿಗೆ ಮನೆಯಲ್ಲಿ ಏನಾಗುತ್ತೆ ಮಗನಿಗೆ ಮಗನಿಗೆ ಅಂದರೆ ತಂದೆಗೂ ಕೂಡ ಅದರ ಕಾಡುತ್ತಂತೆ ಹಾಗೆ ತಂದೆಗೆ ಅಂದರೆ ಮಗನಿಗೂ ಕೂಡ ಕಾಡುತ್ತೆ ಹಾಗಾಗಿ ಸ್ವಲ್ಪ ರೋಗ ಭೀತಿ ಕಾಡ್ತಕ್ಕಂಥದ್ದು ಉದ್ಯೋಗದಲ್ಲಿ ತಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ರಿಸಲ್ಟ್ ಪರಿಪೂರ್ಣವಾಗಿ ಬರದೇ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಇದು ಭೂತತ್ವ ರಾಶಿ ಕೂಡ ಆಗಿದೆ ಹಾಗಾಗಿ ಈ ರಾಶಿಯವರಿಗೆ ಅಷ್ಟು ಶುಭ ಫಲಗಳಿಲ್ಲ ಆದರೆ ಇದು ಜಾಸ್ತಿ ದಿವಸ ಕೂಡ ಅಂತಹ ಕೆಟ್ಟ ಪರಿಸ್ಥಿತಿ ಇಲ್ಲ ಜೊತೆಗೆ ಒಂದನ್ನು ಗಮನಿಸ್ಬೇಕು ನಾವು ಸಾಡೆ ಸಾತಿಯ ಕಡೆಯ ಭಾಗ ಕೂಡ ಆಗಿರುತ್ತೆ ಹಾಗೆ ರಾಷ್ಟ್ರಾಧಿಪತಿ ಕೂಡ ವಕ್ರಿಯಾಗಿ ಮುಂದಿನ ಮನೆಯಲ್ಲಿ ವಾಕ್ಸ್ಥಾನ ಧನಸ್ಥಾನ ಕರ್ಮಸ್ಥಾನದಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥ ಶನಿ ಕೂಡ ಇವತ್ತಿನ ದಿವಸ ಮಕರ ರಾಶಿಗೆ ಎಲ್ಲ ವರ್ಗದಲ್ಲೂ ಕೂಡ ಸ್ವಲ್ಪ ಕಂಟಕಗಳಿ ಇರ್ತಕ್ಕಂಥ ಸಾಧ್ಯತೆ ಆಗಿರೋದ್ರಿಂದ ಒಂದಷ್ಟು ಜಾಗೃತಿಯಾಗಿ ಈ ರಾಶಿಯವರು ಇರಬೇಕಾಗಿರುತ್ತೆ ಆರ್ಥಿಕವಾಗಿ ಆರ್ಥಿಕ ಸ್ಥಿತಿ ಅಂತ ಹೇಳಿದಾಗ ಖರ್ಚು ಜಾಸ್ತಿ ಇರುತ್ತೆ ಏನೋ ಮನೆ ಕಟ್ಟಕ್ಕೆ ಹೋಗ್ತೀರಾ ವಾಹನ ತೊಗೊಳಕ್ಕೆ ಹೋಗ್ತೀರಾ ಅಥವಾ ಏನೋ ಮಾಡೋಕ್ಕೆ ಹೋಗ್ತೀರಾ ಅದು ಪರಿಪೂರ್ಣವಾಗಿ ಕಂಪ್ಲೀಟ್ ಆಗದೇ ಇರತಕ್ಕಂಥ ಕಾಲ ಕೂಡ ಇದಾಗಿದೆ ಇದು ಕೂಡ ನವಂಬರ್ ನಾಲ್ಕರವರೆಗೂ ಅಷ್ಟೇ ಈ ರಾಶಿಯವರಿಗೆ ನವಂಬರ್ ನಾಲ್ಕರ ಮೇಲೆ ಸಾಕಷ್ಟು ಬದಲಾವಣೆ ಕೂಡ ಈ ರಾಶಿಯವ್ರಿಗಾಗಿರುತ್ತೆ ಆರೋಗ್ಯದಲ್ಲಿ ಜಾಗ್ರತೆ ಆರ್ಥಿಕ ಸ್ಥಿತಿ ಸ್ವಲ್ಪ ಎಡವಟ್ಟಾಗ್ತಕ್ಕಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ ನೋಡೋಕ್ಕೆ ಹೋದಾಗ ಸುಮ್ಮನೆ ತಿರುಗಾಟ ಓಡಾಟ ತಿರುಗಾಟ ಕೆಲಸ ಕಂಪ್ಲೀಟ್ ಆಗಲ್ಲ ಓಡಾಟ ಜಾಸ್ತಿ ಇರುತ್ತೆ ವ್ಯಾಪಾರಸ್ಥರಿಗೂ ಕೂಡ ಅಂಥ ಶುಭ ಕಾಲ ಅಲ್ಲ ಮಹಿಳೆಯರ ವಿಷಯಕ್ಕೆ ಬಂದಾಗ ಮಹಿಳೆಯರ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗೃತಿಯನ್ನು ಕೂಡ ಆಗಿರಬೇಕಾಗಿರುತ್ತೆ ಆದರೂ ಕೂಡ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹೋದಾಗ ಈ ನವೆಂಬರ್ ನಾಲ್ಕು ಕಳೆದ್ರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ ಓಕೆ ಪರಿಹಾರ ಗುರುಜಿ ಪರಿಹಾರ ಅಂದಾಗ ಇಲ್ಲಿ ಎರಡು ಪರಿಹಾರಗಳನ್ನು ಇವರಿಗೆ ಹೇಳಲೇಬೇಕು ನಾವು ಯಾಕೆ ಅಂತ ಹೇಳಿದರೆ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಇವರು ಬಹುಮುಖ್ಯವಾಗಿ ಗಣಪತಿ ಆರಾಧನೆ ಮಾಡಲೇಬೇಕು ಸಂಕಷ್ಟಿಯನ್ನು ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ ಮನೆಯಲ್ಲಿ ಗಣೇಶನನ್ನು ಗಣೇಶನ ಸ್ತುತಿ ಮಾಡ್ತಕ್ಕಂಥದ್ದು ಕೇವಲ ಗರಕೆ ಕೊಟ್ಟಿದ್ದೇ ಆದರೆ ಸಾಕು ಗಣಪತಿ ಸಂತೃಪ್ತಿ ಪಟ್ಬಿಡ್ತಾನೆ ನೈವೇದ್ಯ ಪ್ರಿಯ ಅಂತೂ ಕೂಡ ನಾವು ಕರಿತೀವಿ ಹಾಗಾಗಿ ಗರಕೆಯಿಂದ ಗಣಪತಿಯ ಆರಾಧನೆ ಮಾಡ್ಕೊಳ್ಳೋದು ಗಣಪತಿಯ ಸ್ತೋತ್ರವನ್ನು ಜಪ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಈ ರಾಷ್ಟ್ರಾಧಿಪತಿಯನ್ನು ಕೂಡ ನಾವು ಹೆಚ್ಚು ಪರಿಗಣನೆಗೆ ತಗೊಳ್ಳೇಬೇಕು ಶನಿಯ ದೇವಸ್ಥಾನ ದರ್ಶನ ಶನಿಯ ಸ್ತೋತ್ರ ಮಾಡ್ಕೊಳ್ಳೋದ್ರಿಂದ ಸಹ ಇವರಿಗೆ ಸಾಕಷ್ಟು ಶುಭ ಆಗುತ್ತೆ ಪರಿಹಾರ ಮಂತ್ರ ಪರಿಹಾರ ಮಂತ್ರ ಅಂತ ಹೇಳಿದಾಗ ಗಣಪತಿಯ ಮಂತ್ರವೇ ಪ್ರಣಮ್ಯ ಸಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಯೇ ಓಂ ಗಂ ಗಣಪತಯೇ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಗಂ ಗಣಪತಯೇ ನಮಃ ಓಂ ಶಂ ಶನೇಶ್ವರಾಯ್ ಎರಡು ಜೊತೆಯಲ್ಲಿ ಹೇಳ್ಕೊಳ್ಳಿ ಎಲ್ಲಾ ಕಂಟಕಗಳು ದೂರ ಆಗುತ್ತೆ ಅದೃಷ್ಟದ ಸಂಖ್ಯೆ ಐದು ಮತ್ತೆ ಒಂಬತ್ತು ಇವರಿಗೆ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಬಣ್ಣ ಇವರಿಗೆ ಅದೃಷ್ಟದ ಬಣ್ಣಗಳಾಗಿರುತ್ತೆ